ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇವತ್ತಿನ ಒಂದು ಬಿಡದಲ್ಲಿ ಆಗಸ್ಟ್ ಇಪ್ಪತ್ತರ ಒಂದು ಕನ್ನಡ ಪ್ರಶ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ ಎಸ್ ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪ್ರಶ್ನ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲೇ ಪ್ರಶ್ನೆ ಅಂತ ಕೇಳಿದ್ರೆ ಯಾವ ಇತ್ತೀಚೆಗೆ ಯಾವ ಹೂವಿನ ತಳಿಗೆ ನಮೋ ಒನ್ ಜೀರೋ ಎಂದು ನಾಮಕರಣ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಸೊ ಬಹಳ ಇಂಪೋರ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಕಮಲ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ನೋಡ್ರಿ ಹೊಸದಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಆನಿಮಲ್ ಆಗಿರ್ಬೋದು ಅಥವಾ ಏನೋ ಯಾವ್ದಾದ್ರೂ ಒಂದು ಸ್ಪಿಸೀಸ್ ಅದರ್ ಸ್ಪಿಸೀಸ್ ಆಗಿರ್ಬೋದು ಇವು ಕಂಡು ಹಿಡಿದಿದ್ರೆ ಹೊಸದಾಗಿ ಕಂಡು ಹಿಡಿದಿದ್ರೆ ಅವು ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಆಲ್ರೆಡಿ ಏನಂದ್ರೆ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅದಲ್ಲದೆ ಏನಂದ್ರೆ ಇನ್ನೊಂದು ಆರ್ಟಿಫಿಷಿಯಲ್ ಆಗಿರ್ಬೋದು ಈ ತರ ಇವು ಒಂದು ಅಭಿವೃದ್ಧಿ ಪಡಿಸೋದು ಯಾವ ತರ ಆಗಿರ್ಬೋದು ಆರ್ಟಿಫಿಷಿಯಲಿ ಆಗಿರ್ಬೋದು ಅಥವಾ ಆಗಿ ಕಂಡು ಹಿಡಿದಿರ್ಬೋದು ಆತಯತ ಇದರ್ ಮೇ ಬಿ ಆರ್ಟಿಫಿಷಿಯಲಿ ಆರ್ ಮೇ ಬಿ ನ್ಯಾಚುರಲಿ ಎನಿ ಪ್ಲಾಂಟ್ಸ್ ಅಥವಾ ಎನಿ ಎನಿಮಲ್ಸ್ ಅಥ್ ಎನಿ ಅದರ್ ಸ್ಪೀಸೀಸ್ ವಿಚ್ ಆರ್ ನ್ಯೂಲಿ ಇನ್ವೆಂಟೆಡ್ ವಿಚ್ ಬಿಕಮ್ ಎ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್ ಏನಾದರೂ ಒಂದು ಹೊಸದಾಗಿ ಕಂಡು ಹಿಡಿದರೆ ಅವು ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ದೃಷ್ಟಿಯಿಂದಾಗಿ ನಾನು ಈ ಪ್ರಶ್ನೆಯನ್ನು ಎತ್ಕೊಂಡಿದ್ದೀನಿ ಹಾಗಾದರೆ ನಮೋ ಒನ್ ಜೀರೋ ಏಟ್ ಅಂದ್ರೆ ಏನು ಇದು ಯಾರು ಕಂಡು ಹಿಡಿದಿದ್ದಾರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಇದರ ಬಗ್ಗೆ ಕೆಲವೊಂದು ಸ್ಪೆಷಲೈಸ್ಡ್ ಒಂದು ಫೀಚರ್ಸ್ ನಾವೇನು ಮಾಡೋಣ ಡಿಸ್ಕಶನ್ ಮಾಡ್ತಾ ಹೋಗೋಣ ನೋಡ್ರಿ ಸಿ ಎಸ್ ಐ ಆರ್ ಅರ್ಥ ಆಯ್ತಾ ಸಿ ಎಸ್ ಐ ಒಂದು ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಥೈಐತ್ತ ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಒನ್ ಜೀರೋ ಏಟ್ ದಳಗಳನ್ನು ಹೊಂದಿರುವ ಕಮಲದ ಹೂವಿನ ತಳಿಯನ್ನು ಅಭಿವೃದ್ಧಿ ಪಡಿಸಿದೆ ಅಥಾಯ್ತ ಇಲ್ಲಿ ಒನ್ ಜೀರೋ ಏಟ್ ವಾಟ್ ಇಂಡಿಕೇಟ್ ಇಟ್ ಇಂಡಿಕೇಟ್ಸ್ ದಿ ಅಂದ್ರೆ ಇವು ದಳಗಳನ್ನ ಇಂಡಿಕೇಟ್ ಮಾಡುತ್ತೆ ಕಮಲದ ಹೂವಿಗೆ ಏನಿರ್ತಾವ ದಳಗಳಿರ್ತಾವ ಅದರಲ್ಲಿ ಆ ಕಮಲದ ಹೂವಿಗೆ ನೂರ ಎಂಟು ದಳಗಳನ್ನು ಹೊಂದಿದೆ ಆ ನೂರ ಎಂಟು ದಳಗಳನ್ನು ಹೊಂದಿರತಕ್ಕಂಥ ಕಮಲದ ಹೂವನ್ನು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ್ದಾರೆ ಪಡಿಸಿದ್ದಾರೆ ಸಿ ಎಸ್ ಐ ಆರ್ ನ ಒಂದು ವಿಂಗ್ ಆಗಿರ್ತಕ್ಕಂಥದ್ದು ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು ಸೊ ಅದಕ್ಕೆ ನಮೋ ಒನ್ ಜೀರೋ ಏಟ್ ಅಂತ ಹೆಸರಿಡಲಾಗಿದೆ ಆ ಒಂದು ಕಂಡು ಹೊಸದಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ತಳಿಗೆ ಒನ್ ಜೀರೋ ಏಟ್ ಅಂತ ಹೆಸರಿಡಲಾಗಿದೆ ಮತ್ತೆ ಇದು ಏನಂದ್ರೆ ಮಾರ್ಚ್ ನಿಂದ ಡಿಸೆಂಬರ್ವರೆಗೆ ಹೂ ಬಿಡುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಈ ಹೊಸ ಪುಷ್ಪ ಪ್ರಭೇದ ಮಣಿಪುರ ರಾಜ್ಯದೊಂದಿಗೆ ಸಂಬಂಧವನ್ನ ಹೊಂದಿದೆ ಇಟ್ಸ್ ಟು ದಿ ಮಣಿಪುರ್ ಸ್ಟೇಟ್ ಅಂತಕ್ಕಂಥದ್ದು ಗೊತ್ತಿರಬೇಕು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಇನ್ನು ಜಿನೋಮಿಕ್ ಸಿಕ್ವೆನ್ಸ್ ಮಾಡಿದ ಮೊದಲ ಕಮಲ ಪುಷ್ಪವಾಗಿದೆ ಅರ್ಥ ಆಯ್ತಾ ಜಿನೋಮಿಕ್ ಸಿಕ್ವೆನ್ಸ್ ಮಾಡಿರ್ತಕ್ಕಂಥ ಮೊದಲ ಕಮಲ ಪುಷ್ಪ ಎಂದರೆ ನಮೋ ಒನ್ ಜೀರೋ ಏಟ್ ಅಂತಕ್ಕಂಥದ್ದು ಗೊತ್ತಿರಬೇಕು ಹಾಗಾದ್ರೆ ಡಿ ಎ ಇಲ್ಲಿ ಜಿನೋಮಿಕ್ ಸಿಕ್ವೆನ್ಸ್ ಅಂದ್ರೆ ಏನು ಅಂತಕ್ಕಂಥದ್ದು ಏನು ಮಾಡ್ತೀನಿ ನಿಮಗೆ ಸಿಂಪ್ಲಿಫೈಡ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದೆ ನೋಡಿ ಇಲ್ಲಿ ಡಿ ಎಲ್ಲರ ಹತ್ರ ಒಂದು ಏನಿರುತ್ತೆ ಐದರ್ ಪ್ಲಾಂಟ್ಸ್ ಆರ್ ಹ್ಯಾವ್ ದ ಡಿ ಎನ್ ಎ ಡಿ ಎನ್ ಎ ಅನ್ನೋದು ಒಂದು ಇರುತ್ತೆ ಈ ಡಿ ಎನ್ ಹೆರಿಡಿಟರಿ ಇನ್ಫಾರ್ಮೇಷನ್ ಅಥವಾ ಹೆರಿಡಿಟರಿ ಇನ್ಫಾರ್ಮೇಷನ್ ಅನ್ನ ಹೆಂಗ್ ಸ್ಟೋರ್ ಆಗಿರುತ್ತೆ ಅಂದ್ರೆ ದಟ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಕೋಡ್ ಕೋಡ್ಗಳ ರೂಪದಲ್ಲಿ ಏನಾಗಿರುತ್ತೆ ಸ್ಟೋರ್ ಆಗಿರುತ್ತೆ ಸೊ ದಟ್ ಆ ಕೋಡ್ ಗಳ ರೂಪದಲ್ಲಿ ಇರತಕ್ಕಂತ ಇನ್ಫಾರ್ಮೇಷನ್ ಅನ್ನ ಡಿ ಕೋಡ್ ಮಾಡೋದು ಡಿ ಕೋಡ್ ಮಾಡಿ ನಾವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಕೋಡ್ ರೂಪದಲ್ಲಿ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಡಿ ಕೋಡ್ ಅದರ ಅರ್ಥ ಏನು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ಯಾವ ಕೋಡ್ ಯಾವ ಕೋಡ್ ಆದ್ಮೇಲೆ ಯಾವ ಕೋಡ್ ಬರುತ್ತೆ ಅಂತಕ್ಕಂಥ ಇದನ್ನು ತಿಳ್ಕೊಂಡು ನಾವು ಪ್ಯಾಟರ್ನ್ ಸ್ಟೋರ್ ಮಾಡಿದ್ರೆ ಅದಕ್ಕೆ ನಾವೇನು ಕರಿತೀವಿ ಜಿನೋಮಿಕ್ ಸಿಕ್ವೆನ್ಸ್ ಅಂತ ನಾವು ಹೇಳ್ತೀವಿ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ನೋಡಿ ನೋಡಿ ನೆಕ್ಸ್ಟ್ ಕ್ವಶ್ ಕೇಳಿದ್ರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೊಲಬಾರ ಬಹುಪಾಕ್ಷೀಯ ನೌಕಾ ವ್ಯಾಯಾಮದ ಆತಿಥ್ಯ ದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿರಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದರೆ ಆಸ್ಟ್ರೇಲಿಯಾ ಇಸ್ ದ ರೈಟ್ ಆನ್ಸರ್ ಇಂಪಾರ್ಟ್ ಆಗಿರ್ತಕ್ಕಂಥ ಕ್ವಶನ್ ಆಯಿತಾ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಎನಿ ಮಿಲಿಟರಿ ಎಕ್ಸರ್ಸೈಸ್ ಅರ್ಥ ಆಯ್ತಾ ಎನಿ ಮಿಲಿಟರಿ ಎಕ್ಸರ್ಸೈಸ್ ಆಫ್ ಇಂಡಿಯಾ ವಿತ್ ಅದರ್ ನೇಷನ್ ಅದರ್ ನೇಷನು ವಿಚ್ ಆಲ್ವೇಸ್ ಬಿಕಮ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್ ಅರ್ಥ ಮಿಲಿಟರಿ ಎಕ್ಸರ್ಸೈಸ್ಗಳು ಬಹಳ ಇಂಪಾರ್ಟೆಂಟು ಅರ್ಥ ಆಯ್ತಾ ಸೊ ದಟ್ ಹಾಗಾದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದೆ ಯಾವುದಂದ್ರೆ ನೌಕಾ ಯಾವುದ್ರೆ ಮಲಬಾರ್ ಅಂತಕ್ಕಂಥ ಒಂದು ಬಹುಪಕ್ಷೀಯ ವ್ಯಾಯಾಮ ಆ ಬಹುಪಕ್ಷೀಯ ವ್ಯಾಯಾಮದಲ್ಲಿ ನೌಕಾಪಡೆಗಳು ಮಾತ್ರ ಭಾಗವಹಿಸ್ತವೆ ಅರ್ಥ ಆಯ್ತಾ ಹಾಗಾದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ ಅಂದರೆ ಇದು ಭಾರತದ ಭಾರತದಲ್ಲಿರ್ತಕ್ಕಂಥ ಈ ಕಡೆದ ಏನಂತ ನಾವು ಪೂರ್ವ ಕರಾವಳಿ ಅಂತ ಕರಿತೀವಿ ಈಸ್ಟ್ ಕೋಸ್ಟ್ ಅಂತ ಕರಿತೀವಿ ಈ ಕಡೆಯನ್ನು ಕರಿತೀವಿ ವೆಸ್ಟರ್ನ್ ಕೋಸ್ಟ್ ಅಂತ ಕರಿತೀವಿ ಈ ಒಂದು ವೆಸ್ಟರ್ನ್ ಕೋಸ್ಟ್ ದಲ್ಲೇ ಈ ಒಂದು ಏರಿಯಾನ ನಾವೇನು ಕರಿತೀವಿ ಮಲಬಾರ್ ಏರಿಯಾ ಅಂತ ಕರಿತೀವಿ ಆಯ್ತಾ ಮಲಬಾರ್ ಏರಿಯಾ ಕರ್ನಾಟಕ ಮತ್ತು ತಮಿಳುನಾಡು ಸೇರ್ಬಿಟ್ಟು ಬಟ್ ಅದರಿಂದಲೇ ಇದಕ್ಕೇನಂದ್ರೆ ಮೊದಲ ಮಲಬಾರ ಅಂತ ಈ ಒಂದು ಸಮರಭ್ಯಾಸಕ್ಕೆ ಹೆಸರು ಬಂದಿದೆ ಹಾಗಾದ್ರೆ ಇದ್ರ ಬಗ್ಗೆ ನಾವು ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ಬಹುಪಕ್ಷೀಯ ನೌಕಾವಯಾಮಿರ್ತಕ್ಕಂಥ ಮಲಬಾರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಆಸ್ಟ್ರೇಲಿಯಾದ ಒಂದು ಸಿಡ್ನಿಯಲ್ಲಿ ಪ್ರಾರಂಭವಾಗಿದೆ ಎಲ್ಲಿ ಪ್ರಾರಂಭವಾಗಿದೆ ಆಸ್ಟ್ರೇಲಿಯಾದ ಒಂದು ಸಿಡ್ನಿಯಲ್ಲಿ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳಾಗಿರ್ತಕ್ಕಂಥ ಐ ಎನ್ ಎಸ್ ಸಹ್ಯಾದ್ರಿ ಮತ್ತು ಐ ಎನ್ ಎಸ್ ಕೋಲ್ಕತ್ತಾ ಹನ್ನೊಂದು ದಿನಗಳ ಇವೆಂಟ್ನಲ್ಲಿ ಭಾಗವಹಿಸುತ್ತಿವೆ ಒಂದು ಮಲಬಾರ ಸಮರಭ್ಯಾಸ ಎಲ್ಲಿ ಸ್ಟಾರ್ಟ್ ಆಗಿದೆ ಆಸ್ಟ್ರೇಲಿಯಾದಲ್ಲಿ ಸ್ಟಾರ್ಟ್ ಆಗಿದೆ ದಾಟ್ ಇದರಲ್ಲಿ ಭಾರತದ ಎರಡು ಯುದ್ಧ ನೌಕೆಗಳಾಗಿರ್ತಕ್ಕಂಥ ಐ ಎನ್ ಎಸ್ ಸಹ್ಯಾದ್ರಿ ಮತ್ತು ಐ ಎನ್ ಎಸ್ ಕೋಲ್ಕತ್ತಾ ಭಾಗವಹಿಸಿವೆ ಭಾಗವಹಿಸುವ ದೇಶಗಳು ಈ ಒಂದು ಸಮರಭ್ಯಾಸದಲ್ಲಿ ಭಾಗವಹಿಸುವ ದೇಶಗಳು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಏನಂದರೆ ಭಾರತ ತದನಂತರದಲ್ಲಿ ಜಪಾನ್ ಜಪಾನ್ ಆದಮೇಲೆ ಅಮೇರಿಕಾ ಆದಮೇಲೆ ಆಸ್ಟ್ರೇಲಿಯಾ ಅರ್ಥೈತ ಒಟ್ಟಾರಿಯಾಗಿ ನಾಲ್ಕು ದೇಶಗಳು ಮಲಬಾರ ಸಮರ ಅಭ್ಯಾಸದಲ್ಲಿ ಭಾಗವಹಿಸ್ತವೆ ಫಸ್ಟ್ ಇನಿಷಿಯಲಿ ಈ ಮಲಬಾರ ಸಮರ ಅಭ್ಯಾಸದಲ್ಲಿ ಯು ಎಸ್ ಎ ಮತ್ತು ಇಂಡಿಯಾ ಅರ್ಥ ಆಯ್ತಾ ಯು ಎಸ್ ಎ ಮತ್ತು ಇಂಡಿಯಾ ಮಾತ್ರ ಪಾರ್ಟಿಸಿಪೇಟ್ ಆಗ್ತಾ ಇದ್ವು ನೆಕ್ಸ್ಟ್ ಏನಾಯ್ತಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಏನಾಗುತ್ತೆ ಜಪಾನ್ ಇದಕ್ಕೆ ಸೇರಿಕೊಳ್ಳುತ್ತೆ ತದನಂತರದಲ್ಲಿ ಐ ಥಿಂಕ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಂದರೆ ಆಸ್ಟ್ರೇಲಿಯಾನು ಕೂಡ ಸೇರಿಕೊಳ್ಳುತ್ತೆ ಸೊ ಪ್ರಸ್ತುತವಾಗಿ ನಾಲ್ಕು ದೇಶಗಳು ಈ ಮಲಬಾರ ಸಮರಭ್ಯಾಸದಲ್ಲಿ ಭಾಗವಹಿಸುತ್ತವೆ ಅಂತಕ್ಕಂಥದ್ದು ಗೊತ್ತಿರಬೇಕು ಸುಮಾರು ಬಾರಿ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಮಲಬಾರ ಸಮರಭ್ಯಾಸ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಕ್ವಾಡ್ ರಾಷ್ಟ್ರಗಳ ಒಂದೇ ನಡೆಯುವ ಒಂದು ವ್ಯಾಯಾಮವಾಗಿದೆ ಇದನ್ನು ಒಂದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು ಕ್ವಾಡ್ ಅಂತಕ್ಕಂಥದ್ದು ಒಂದು ಇನ್ಫಾರ್ಮಲ್ ಆರ್ಗನೈಜೇಷನ್ ಈ ಇನ್ಫಾರ್ಮಲ್ ಆರ್ಗನೈಜೇಷನ್ದ ಒಂದು ಸದಸ್ಯ ರಾಷ್ಟ್ರಗಳು ಈಗಾಗಲೇ ಹೇಳಿದೆ ಯು ಎಸ್ ಎ ತದನಂತರದಲ್ಲಿ ಜಪಾನ್ ಜಪಾನ್ ಆದಮೇಲೆ ಇನ್ನೊಂದು ಯಾವುದು ಇಂಡಿಯಾ ಇಂಡಿಯಾ ಆದಮೇಲೆ ಯಾವುದು ಆಸ್ಟ್ರೇಲಿಯಾ ಈ ಕ್ವಾಡ ದೇಶಗಳ ಮಧ್ಯದಲ್ಲಿ ನಡೆಯುವ ಸಮರಭ್ಯಾಸ ಯಾವುದು ಮಲಬಾರ್ ಸಮರಭ್ಯಾಸ ಅಂತಕ್ಕಂಥ ಗೊತ್ತಿರಬೇಕು ಈಗಾಗಲೇ ನಾನು ಹೇಳಿದೆ ಈ ಒಂದು ಮಲಬಾರ್ ಸಮರಭ್ಯಾಸ ಪ್ರಾರಂಭವಾದಾಗ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಮಾತ್ರ ಭಾಗವಹಿಸ್ತಾ ಇದ್ವು ಇದರಲ್ಲಿ ಬಟ್ ಈ ವ್ಯಾಯಾಮವಾಗಿ ಈ ವ್ಯಾಯಾಮವಾಗಿ ಮಲಬಾರ್ ಕರಾವಳಿಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಪ್ರಾರಂಭ ಆಯ್ತು ಅರ್ಥ ಆಯ್ತಾ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವಿನ ಒಂದು ದ್ವಿಪಕ್ಷೀಯ ವ್ಯಾಯಾಮವಾಗಿ ಇದು ಪ್ರಾರಂಭವಾಗೋದು ಹತ್ತೊಂಬತ್ತು ನೂರ ತೊಂಬತ್ತ ಎರಡು ಸಿಂಪಲ್ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ವ್ಯಾಯಾಮ ಪ್ರಾರಂಭವಾಯಿತು ಯು ಎಸ್ ಎ ಮತ್ತು ಭಾರತ ಮಧ್ಯದಲ್ಲಿ ಅದಕ್ಕೆ ಮಲಬಾರ್ ಅಂತ ಹೆಸರಿಟ್ಟರು ನೆಕ್ಸ್ಟ್ ಎರಡು ಸಾವಿರದ ಹದಿನೈದರಲ್ಲಿ ಏನಾಯಿತು ಜಪಾನ್ ಇದಕ್ಕೆ ಸೇರ್ಕೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದರಲ್ಲಿ ಅಂದ್ರೆ ಕೂಡ ಪಾರ್ಟಿಸಿಪೇಟ್ ಆಗ್ತಾ ಇದೆ ಇಟ್ ಮೀನ್ಸ್ ದಟ್ ಸಿಂಪ್ಲಿಫೈಡ್ ಲ್ಯಾಂಗ್ವೇಜಲ್ಲಿ ಕ್ವಾಡ್ ದೇಶಗಳ ಮಧ್ಯದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನೌಕಾಪಡೆಗಳ ಮಧ್ಯದಲ್ಲಿ ಕ್ವಾಡ ದೇಶಗಳ ನೌಕಾಪಡೆಗಳ ಮಧ್ಯದಲ್ಲಿ ಒಂದು ವ್ಯಾಯಾಮ ನಡೆಯುತ್ತೆ ಅದಕ್ಕೆ ಮಲಬಾರ ಸಮರ ಅಭ್ಯಾಸ ಇರ್ತೀವಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಭಾಗವಹಿಸ್ತು ಮೊದಲು ಪ್ರಾರಂಭವಾದಾಗ ಯು ಎಸ್ ಎ ಮತ್ತು ಇಂಡಿಯಾ ಮಾತ್ರ ಪಾರ್ಟಿಸಿಪೇಟ್ ಆಗ್ತಾ ಅಂತಕ್ಕಂಥದ್ದು ಇನ್ಫಾರ್ಮೇಷನ್ನು ಗೊತ್ತಿರಬೇಕು ಅರ್ಥ ಆಯ್ತಾ ಭಾಳ ಇಂಪಾರ್ಟೆಂಟ್ ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೋಡಿ ಇದೇ ಥರ ನಂಗೆ ತಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ವಿಡಿಯೋಸ್ಗಳು ಅಂದರೆ ಯಾರಿಗೆ ನೀವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಯಾರಿಗೆ ನಿಮಗೆ ಪ್ರಾಕ್ಟೀಸ್ ಎಮ್ಸಿ ಕ್ಯೂಸ್ ಬೇಕು ಯಾರು ನೀವು ಕ್ಲಾಸನ್ನು ಕಂಟಿನ್ಯೂ ಕೇಳೋಕ್ಕಾಗಿರಲಿಲ್ಲ ಇನ್ನು ಕ್ಲಾಸ್ ಕೇಳೋಕಾದರೂ ಕೂಡ ನೋಟ್ಸ್ ಬರ್ಕೊಳ್ಳೋಕೆ ಕೆಲವರಿಗೆ ಸಮಯ ಅನ್ನ ಇರಲ್ಲ ಅದಾಯ್ತಾ ಅಂಥವ್ರು ನಮ್ಮ ನೋಟ್ಸ್ಗಳನ್ನು ಕೂಡ ನೀವು ಏನು ಮಾಡ್ಬೋದು ರೆಫರ್ ಮಾಡ್ಬೋದು ನಿಮಗೆ ಎಷ್ಟು ಅಂದರೆ ಫಾರ್ ಆ ಫಿಫ್ಟೀನ್ ಡೇಸ್ಗೆ ಟ್ವೆಂಟಿ ಆಗುತ್ತೆ ಒನ್ ಮಂತ್ಗೆ ಫೋರ್ಟಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಜಾಂಟು ಆಗಸ್ಟ್ ಫಿಫ್ಟೀನ್ ಎರಡು ಸಾವಿರದ ಇಪ್ಪತ್ತ್ ಮೂರು ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಒನ್ ಇಯರಿಗೆ ಫೋರ್ ಏಯ್ಟಿ ಆಗುತ್ತೆ ಡಿಸ್ಕೌಂಟ್ ಆಗಿ ಫೋರ್ ಹಂಡ್ರೆಡಲ್ಲಿ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಜಾಂಟು ಆಗಸ್ಟ್ ಫಿಫ್ಟೀನ್ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಸೆವೆನ್ ಏಯ್ಟಿ ಆಗುತ್ತೆ ನಿಮ್ಗೆ ಡಿಸ್ಕೌಂಟ್ ಡಿಸ್ಕೌಂಟಾಗಿ ಸಿಕ್ಸ್ ಏಟಿ ಅಲ್ಲಿ ಅದು ಸಿಗುತ್ತೆ ಯಾಕಂದರೆ ಫೋನ್ಪೇ ಗೂಗಲ್ ಪೇ ಪೇಟಿಎಂ ಭೀಮ್ ಪೇ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ನೀವು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಪೇಮೆಂಟ್ ಮಾಡೋ ಒಂದು ರಿಸೆಪ್ಟನ್ನು ಕಳಿಸ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮೆಟಲ್ಲಿ ಕಳಿಸ್ತೀವಿ ಇನ್ನು ಸುಮಾರು ಜನ ಕೇಳ್ತಾ ಇದ್ರು ಸರ್ ಡಿ ಎ ಆರ್ ಎಕ್ಸಾಮ್ ಅರ್ಥೈತ ಡಿ ಆರ್ ಎಕ್ಸಾಮಿನೇಷನ್ ಅನೌನ್ಸ್ ಆಗಿದೆ ಟೆಂತ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಆಗ ಆಗಲಿದೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನಿಮ್ಗೆ ನೋಟ್ಸ್ ಹೆಲ್ಪ್ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ ನೋಡಿ ನಮ್ಮ ವಿಡಿಯೋಸ್ ಒಂದು ಕ್ವಾಲಿಟಿ ಕಂಟೆಂಟ್ ನೋಡಿದ್ರೆ ನೀವು ಪ್ರಶ್ನೆಗಳನ್ನು ಕೇಳೇಬಾರ್ದು ಅರ್ಥೈತ ನಿಮಗೆ ಏನಂದ್ರೆ ನಮ್ಮ ಹಿನ್ನೆಲೆ ಇನ್ಫಾರ್ಮೇಷನು ಇನ್ಫಾರ್ಮೇಷನ್ ಆಮೇಲೆ ನ್ಯೂಸಲ್ಲಿ ಅಲ್ಲಿ ಇರ್ತಕ್ಕಂಥ ಕಾಂಟ್ಯಾಕ್ಟ್ಸ್ ಪ್ರೊವೈಡಿಂಗ್ ದ ವೆರಿ ಬ್ರೀಫ್ ಇನ್ಫಾರ್ಮೇಷನ್ ಅಂಡ್ ವೆರಿ ಎಕ್ಸಲೆಂಟ್ ಇನ್ಫಾರ್ಮೇಷನ್ ಅರ್ಥೈತ ಎಲ್ಲ ಎಕ್ಸಾಮಿನೇಷನ್ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಅರ್ಥೈತ ನಿಮ್ಗೆ ಡಿ ಆರ್ಗೂ ಕೂಡ ಬಹಳ ಹೆಲ್ಪ್ಫುಲ್ ಆಗುತ್ತೆ ಸುಮಾರು ಜನ ಕೇಳ್ತಾ ಇದ್ರು ಅದಕ್ಕೆ ನಾನು ಇನ್ಫಾರ್ಮೇಷನ್ ಅನ್ನ ಕೊಟ್ಟಿದ್ದೀನಿ ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇತ್ತೀಚೆಗೆ ಭಾರತವು ಯಾವ ದೇಶಕ್ಕೆ ತನ್ನ ಡಾರ್ನಿಯರ್ ಟು ಟ್ವೆಂಟಿ ಏಟ್ ಕಡಲ ಕಣಗಾವಲು ವಿಮಾನವನ್ನು ಹಸ್ತಾಂತರಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂರನೇ ಆಪ್ಷನು ಶ್ರೀಲಂಕಾ ಇಸ್ ದ ರೈಟ್ ಆನ್ಸರ್ ನೋಡಿದರೆ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ ಶ್ರೀಲಂಕಾದ ಕೊಲಂಬೋದ ಒಂದು ಕಟುನಾಯಕಿ ವಾಯುಪಡೆ ಬೇಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತವು ನೌಕಾಪಡೆ ಡಾರ್ನಿಯರ್ ಎರಡು ಸಾವಿರದ ಸಾರಿ ಟು ಟ್ವೆಂಟಿ ಏಟ್ ಕಡಲ ಕಣಗಾವಲು ವಿಮಾನವನ್ನು ಶ್ರೀಲಂಕಾದ ವಾಯುಪಡೆಗೆ ಪ್ರಸ್ತುತಪಡಿಸಿದೆ ಪಡಿಸಿದೆ ಸಿಂಪಲ್ ಆಗಿ ಗೊತ್ತಿರಬೇಕಂದ್ರೆ ಭಾರತ ಏನು ಮಾಡಿದೆ ಶ್ರೀಲಂಕಾದ ವಾಯುಪಡೆಗೆ ಡಾರ್ನಿಯರ್ ಟು ಟ್ವೆಂಟಿ ಏಟ್ ಕಡಲ ಕಣಗಾವಲು ವಾಯ ವಿಮಾನವನ್ನು ಹಸ್ತಾಂತರ ಮಾಡಿದೆ ಇದು ಭಾರತ ಸರ್ಕಾರ ಅನುದಾನದ ಮೂಲಕ ಶ್ರೀಲಂಕಾ ವಾಯುಪಡೆಗೆ ಒದಗಿಸಲಾದ ಎರಡನೇ ಡಾರ್ನಿಯರ್ ವಿಮಾನವಾಗಿದೆ ಇಟ್ ಇಸ್ ಅ ಸೆಕೆಂಡ್ ಡಾರ್ನಿಯರ್ ಅತೈತ ಏರೋಪ್ಲಾನ್ ಯಾವುದು ಇಂಡಿಯಾ ಯಾರಿಗೆ ಕೊಟ್ಟಿದೆ ಶ್ರೀಲಂಕಾ ಕೊಟ್ಟಿದೆ ಅಂತಕ್ಕಂಥ ಗೊತ್ತಿರಬೇಕು ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಇದೇ ತರ ಪ್ರಶ್ನೆಯನ್ನ ಕೇಳಬಹುದು ಹಿನ್ನೆಲೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀಲಂಕಾದ ಕಡಲು ಕಣಗಾವಲು ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಎರಡು ಡಾರ್ನಿಯರ್ ವಿಮಾನಗಳಿಗೆ ಶ್ರೀಲಂಕಾ ಭಾರತಕ್ಕೆ ವಿನಂತಿಸಿತು ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀಲಂಕಾ ಏನು ಮಾಡ್ಕೊತು ಮಾಡ್ಕೊಂಡಿತ್ತು ಇಂಡಿಯಾಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿತ್ತು ಏನು ರಿಕ್ವೆಸ್ಟ್ ಮಾಡ್ಕೊಂಡಿತ್ತು ಅಂದರೆ ಎರಡು ಒಂದು ಈ ಒಂದು ವಿಮಾನಗಳನ್ನು ನಮಗೆ ಕಳಿಸಿ ಅಂತ ಈ ವಿನಂತಿಯನ್ನು ಅನುಸರಿಸಿ ಭಾರತದ ನೌಕಾಪಡೆ ಭಾ ಭಾಗವಾಗಿದ್ದ ಡಾರ್ನಿಯರ್ ಟು ಟ್ವೆಂಟಿ ಏಟನ್ನು ಶ್ರೀಲಂಕಾಕ್ಕೆ ಎರಡು ವರ್ಷಗಳ ಅವಧಿಗೆ ಉಚಿತವಾಗಿ ನೀಡಲು ನಿರ್ಧಾರವನ್ನು ಮಾಡಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ಮೊದಲ ಡಾರ್ನಿಯರ್ ಎರಡು ಸಾವಿರದ ಟು ಟ್ವೆಂಟಿ ಏಟ್ ಸಾರಿ ಡಾರ್ನಿಯರ್ ಟು ಟ್ವೆಂಟಿ ಏಟ್ ಕಡಲ ಗಡಗಾವಲು ವಿಮಾನವನ್ನು ಹಸ್ತಾಂತರಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಸ್ಟ್ ಕೊಟ್ಟಿತ್ತು ಬಟ್ ಇವಾಗ ಏನ್ ಮಾಡಿದೆ ಎರಡನೇದು ಕೊಟ್ಟಿದೆ ಅದರ ಅರ್ಥ ಸಿಂಪಲ್ ಆಗಿ ಗೊತ್ತಿರಬೇಕು ಭಾರತ ಏನ್ ಮಾಡಿದೆ ಡಾರ್ನಿಯರ್ ಟು ಟ್ವೆಂಟಿ ಏಟ್ ಅಂತಕ್ಕಂಥ ಒಂದು ಯುದ್ಧ ವಿಮಾನ ಈ ಯುದ್ಧ ವಿಮಾನವನ್ನ ಶ್ರೀಲಂಕಾಕ್ಕೆ ಕೊಟ್ಟಿದೆ ಸೊ ದಟ್ ಎಷ್ಟು ವಿಮಾನಗಳನ್ನ ಕೊಟ್ಟಿದೆ ಫ್ರೀಯಾಗಿ ಅಂದರೆ ಎರಡು ವಿಮಾನಗಳು ತಕ್ಕಂಥ ಮಾಹಿತಿ ಗೊತ್ತಿರಬೇಕು ಎಸ್ ನೆಕ್ಸ್ಟ್ ನೋಡೋಣ ನೋಡಿ ಡಾರ್ನಿಯರ್ ಟು ಟ್ವೆಂಟಿ ಏಟ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಹತ್ತೊಂಬತ್ತು ಆಸನಗಳು ವಿಮಾನವು ಬಹುಮುಖ ಬಹು ಉಪಯೋಗಿ ಲಘು ಸಾರಿಗೆ ವಿಮಾನವಾಗಿವೆ ಇದನ್ನ ಮೊದಲ ಬಾರಿಗೆ ಡಾರ್ನಿಯರ್ ಜಿ ಎಂ ಬಿ ಎಚ್ ಜರ್ಮನ್ ವಿಮಾನ ತಯಾರಿಕಾ ಸಂಸ್ಥೆ ಏನ್ ಮಾಡಿದೆ ಇವುಗಳನ್ನ ವಿನ್ಯಾಸಗೊಳಿಸಿತ್ತು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಯಾರು ಇದನ್ನ ವಿನ್ಯಾಸಗೊಳಿಸಿದ್ದಾರೆ ಅಂತಕ್ಕಂಥದ್ದು ಇನ್ನು ಜರ್ಮನ್ ಕಾರ್ಪೊರೇಷನ್ ನಿಂದ ತಂತ್ರಜ್ಞಾನ ವರ್ಗಾಯಿಸಿದ ನಂತರ ಉತ್ಪನ್ನ ಪರವಾನಗಿಯನ್ನು ಪಡೆದ ನಂತರ ಕಾನ್ಪುರ್ನಲ್ಲಿ ತನ್ನ ಸಾರಿಗೆ ವಿಮಾನ ಭಾಗ ಭಾಗದಲ್ಲಿ ಎಚ್ ಎಲ್ ಉತ್ಪಾದನೆಯನ್ನ ಪ್ರಾರಂಭಿಸಿತು ಅಂದ್ರೆ ಗೊತ್ತಿರ್ಬೇಕು ಸಿಂಪಲ್ ಆಗಿ ಏನಂದ್ರೆ ಡಾರ್ನಿಯರ್ ಟು ಟ್ವೆಂಟಿ ಏಟ್ ಅಂತಕ್ಕಂಥ ಆಕ್ಚುಲಿ ಫಸ್ಟ್ ಏನಂದ್ರೆ ಜರ್ಮನಿ ಏನ್ ಮಾಡಿತ್ತು ಇದನ್ನ ಅಭಿವೃದ್ಧಿಪಡಿಸಿತ್ತು ಆ ಜರ್ಮನಿಯಿಂದ ಟೆಕ್ನಾಲಜಿಯನ್ನು ಏನು ಮಾಡ್ಕೊಂಡಿವಿ ಯಾವ ತರ ಅಭಿವೃದ್ಧಿ ಪಡಿಸೋದನ್ನ ಇಂಪೋರ್ಟ್ ಮಾಡ್ಕೊಂಡಿವಿ ಸೊ ದಟ್ ಆ ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಾವೇನು ಮಾಡಿದ್ದೀವಿ ಪ್ರಸ್ತುತವಾಗಿ ಡಾರ್ನಿಯರ್ ಟು ಟ್ವೆಂಟಿ ವಿಮಾನವನ್ನ ಏನು ಮಾಡಿದಿವಿ ಅಭಿವೃದ್ಧಿ ಪಡಿಸಿದಿವಿ ಈ ಅಭಿವೃದ್ಧಿ ಪಡಿಸಿದಾಗ ಶ್ರೀಲಂಕಾದ ಒಂದು ರಿಕ್ವೆಸ್ಟ್ ಆಧಾರದ ಮೇಲೆ ಎರಡು ಡಾರ್ನಿಯರ್ ಟು ಟ್ವೆಂಟಿ ವಿಮಾನಗಳನ್ನು ಶ್ರೀಲಂಕಕ್ಕೆ ಕೊಟ್ಟಿದ್ದೀವಿ ಅಂತಕ್ಕಂಥ ಫ್ಯಾಕ್ಟ್ಸ್ ಗೊತ್ತಿರ್ಬೋದು ಮಚ್ ಎನ್ ಎನಫ್ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ಪ್ರಶ್ನೆ ಅಂತ ಅಂದರೆ ಸತತ ಎರಡನೇ ಬಾರಿಗೆ ಅಂಡರ್ ಟ್ವೆಂಟಿ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನದ ಪದಕ ಗೆದ್ದ ಭಾರತ ಮೊದಲ ಮಹಿಳಾ ಕುಸ್ತಿಪಟ್ಟು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನಾನು ಯಾವ ತರ ಪ್ರಶ್ನೆ ಕೇಳಿದೀನಿ ಇದೇ ತರ ಪ್ರಶ್ನೆಯನ್ನು ಬರ್ಬೋದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತಮ ಯಾವುದಾದ್ರೆ ಎರಡನೇ ಆಪ್ಷನ್ ಅಂತಿಮ್ ಪಂಗಲ್ ಇಸ್ ದ ರೈಟ್ ಆನ್ಸರ್ ನೋಡಿ ಬಹಳ ಇಂಪಾರ್ಟೆಂಟ್ ಹಾಗಾದ್ರೆ ಇದ್ರ ಮೇಲೆ ಪ್ರಶ್ನೆ ಕೇಳಲಾಗಿತ್ತು ಅಂದ್ರೆ ನೋಡಿ ನ್ಯೂಸ್ ಪೇಪರ್ ಅಲ್ಲಿ ಅಂತಿಮಗೆ ಸತತ ಎರಡನೇ ವಿಶ್ವ ಕಿರೀಟ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇದರ ಕುರಿತು ಡಿಸ್ಕಶನ್ ಮಾಡ್ತಾ ಹೋಗೋಣ ನೋಡಿ ಭಾರತ ಯುವ ಕುಸ್ತಿ ಪಟು ಅಂತಿಮ ಪಂಗಾಲ್ ಸತತ ಎರಡನೇ ಬಾರಿಗೆ ಅಂಡರ್ ಟ್ವೆಂಟಿ ವಿಶ್ವ ಚಾಂ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನವನ್ನ ಜಯಿಸಿದ್ದಾರೆ ಅರ್ಥ ಅಂಡರ್ ಟ್ವೆಂಟಿ ವಿಶ್ವ ಚಾಂಪಿಯನ್ಶಿಪ್ ಕುಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅರ್ಥ ಕುಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಡರ್ ಟ್ವೆಂಟಿ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ ಅಂತಿಮ ಪಂಗಲ್ ಅವರು ಎರಡನೇ ಬಾರಿಗೆ ಸತತ ಏನಾಗಿದ್ದಾರೆ ಅಂದ್ರೆ ಚಿನ್ನದ ಪದಕವನ್ನ ಜಯಿಸಿದ್ದಾರೆ ಮಹಿಳೆಯರ ಐವತ್ ಮೂರು ಕೆ ಜಿ ವಿಭಾಗದಲ್ಲಿ ಫೈನಲ್ನಲ್ಲಿ ಅಂತಿಮ್ ಉಕ್ರೇನಿನ ಒಂದು ಏನಂದ್ರೆ ಎಫ್ರೋವಾ ಅಂತಕ್ಕಂಥ ಎಫ್ರೇ ವಾ ವಿರುದ್ಧ ಏನು ಮಾಡಿದ್ರೆ ಅಂದ್ರೆ ಗೆಲುವನ್ನ ಸಾಧಿಸಿದ್ದಾರೆ ಈ ಮೂಲಕ ಎರಡು ಬಾರಿ ಚಾಂಪಿಯನ್ ಆದ ಭಾರತದ ಮೊದಲ ಮಹಿಳಾ ಕುಸ್ತಿಪಟ್ಟು ಎನ್ನುವ ಹಿರಿಮೆಯನ್ನ ಹಿರಿಮೆಗೆ ಇವರು ಪಾತ್ರರಾಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು ಸಿಂಪಲ್ ಆಗಿ ಏನಂದ್ರೆ ಅಂಡರ್ ಟ್ವೆಂಟಿ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಈ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಅಂತಿಮ ಪಂಗಾಲ್ ಅವರು ಈ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಗೆ ಸಂಬಂಧಪಟ್ಟಿದ್ದು ಅಂದ್ರೆ ಕುಸ್ತಿ ಆಟಕ್ಕೆ ಸಂಬಂಧಪಟ್ಟಿದ್ದು ಐವತ್ ಮೂರು ಕೆ ಜಿ ವಿಭಾಗದಲ್ಲಿ ಏನ್ ಮಾಡಿದರೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಯಾರಂದ್ರೆ ಉಕ್ರೇನ ಒಂದು ಮಹಿಳೆಯ ವಿರುದ್ಧವಾಗಿ ಸೊ ದಟ್ ಈ ಒಂದು ಚಿನ್ನದ ಪದಕವನ್ನು ಗೆಲ್ಲುವ ಮುಖಾಂತರ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದರೆ ಏನು ಕ್ರಿಯೇಟ್ ಮಾಡಿದರೆ ಅಂದ್ರೆ ಸತತ ಎರಡು ಬಾರಿ ಚಾಂಪಿಯನ್ಸ್ ಇದ್ದ ಮೊದಲ ಭಾರತದ ಮಹಿಳಾ ಅಂತಕ್ಕಂಥ ಪಾತ್ರಕ್ಕೆ ಇವರು ಕಾರಣಕರ್ತರಾಗಿದ್ದಾರೆ ಎಸ್ ನೆಕ್ಸ್ಟ್ ನೋಡ್ರಿ ಎಪ್ಪತ್ತಾರು ಕೆ ಜಿ ವಿಭಾಗದಲ್ಲಿ ಪ್ರಿಯಾ ಮಲಿಕ್ ಅರವತ್ತೆರಡು ವಿಭಾಗದಲ್ಲಿ ಸವಿತಾ ಕೂಡ ಚಿನ್ನದ ಪದಕವನ್ನು ಜಯಿಸಿದ್ದಾರೆ ಗೊತ್ತಿರಬೇಕು ಸೆವೆಂಟಿ ಸಿಕ್ಸ್ ವಿಭಾಗದಲ್ಲಿ ಇವ್ರು ಗೆದ್ದಿದ್ದಾರೆ ಇನ್ನು ಅರವತ್ತೆರಡು ಕೆ ಜಿ ವಿಭಾಗದಲ್ಲಿ ಸವಿತಾ ಕೂಡ ಏನ್ ಮಾಡಿದ್ದಾರೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ನಿಮ್ಮ ಎಕ್ಸಾಮ್ ನಲ್ಲಿ ಕೆಲವೊಂದ್ ಬರೀ ಏನ್ ಕೇಳ್ತಾ ಇರ್ತಾರೆ ಪ್ರಿಯಾ ಮಲಿಕ್ ತದನಂತರದಲ್ಲಿ ಸವಿತಾ ಇನ್ನು ಅಂತಿಮ್ ಫಂಗಾಲ್ ಇವರೆಲ್ಲ ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಡೈರೆಕ್ಟ್ ಆಗಿ ಪ್ರಶ್ನೆ ಪಡ್ಬೋದು ಅಥವಾ ಇಂಡಿವಿಜುವಲ್ ಆಗಿ ಇವರು ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆಯನ್ನು ಕೂಡ ಗೊತ್ತಿರಬೇಕು ಕೇಳ್ಬೋದು ಗೊತ್ತಿರಬೇಕು ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ನೋಡಿ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದ್ರೆ ಕೆಳಗಿನ ಯಾವ ಪರ್ವತ ರೈಲು ಮಾರ್ಗವು ಯುನಿಸ್ಕೋ ವಿಶ್ವ ಪರಂಪರೆಯ ತಾಣವಾಗಿಲ್ಲ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಇಸ್ ಮೂರನೇ ಆಪ್ಷನ್ ನೀಲಗಿರಿ ಸಾರಿ ಆಮ್ ಸಾರಿ ನಾಲ್ಕನೇ ಆಪ್ಷನ್ ಕಂಗ್ರಾ ವ್ಯಾಲಿ ರೈಲ್ವೆ ಇಸ್ ದ ರೈಟ್ ಆನ್ಸರ್ ನೋಡ್ರಿ ಬಹಳ ಇಂಪಾರ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಲ್ರೆಡಿ ನಿಮ್ ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಯನ್ನ ಕೇಳಿದೆ ಆದ್ರೆ ಈ ಟಾಪಿಕ್ ಮೇಲೆ ನಾನು ಇವತ್ತೇ ಯಾಕೆ ಪ್ರಶ್ನೆಯನ್ನ ಕೇಳಿದೆ ನೋಡಿ ನಿಮ್ಮ ಎರಡು ದಿನಗಳಿಂದ ದ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಕಾಣಿಸ್ಕೊಂಡಿತ್ತು ಆರ್ಟಿಕಲ್ ಸೊ ಆಗ ನಾನು ಎತ್ಕೊಂಡಿದ್ದೀನಿ ಕುರಿತು ಡಿಸ್ಕಶನ್ ಮಾಡ ನೋಡಿ ಹಿಮಾಚಲ ಪ್ರದೇಶದಲ್ಲಿ ತೀವ್ರ ಮುಂಗಾರು ಮಳೆಯಿಂದಾಗಿ ಕಲಕ್ಕ ಸಿಮ್ಲಾ ರೈಲಿಗೆ ಏನಾಗಿದೆ ಸಾಕಷ್ಟು ಹಾನಿಯಾಗಿದೆ ಅಂದ್ರೆ ಏನಂದ್ರೆ ಅಲ್ಲಿರ್ತಕ್ಕಂಥ ರಸ್ತೆ ಏನಾಗಿದೆ ಡ್ಯಾಮೇಜ್ ಆಗಿದೆ ಜುಡ್ಡುಗ್ ಮತ್ತು ಸಮೂರ್ ಹಿಲ್ ಸ್ಟೇಷನ್ಗಳ ನಡುವಿನ ವಿಭಾಗವು ಭಾರಿ ಮಳೆ ಮತ್ತು ಭೂಕುಸಿತದಿಂದಾಗಿ ಕೊಚ್ಚಿ ಹೋಗಿದೆ ಅರ್ಥ ಆಯ್ತಾ ಎರಡು ಪ್ಲೇಸ್ ಏನಾಗಿದೆ ಅಂದ್ರೆ ಭಾರಿ ಮಳೆಯಿಂದಾಗಿ ಈ ಒಂದು ಆ ಸಂಪರ್ಕಕ್ಕೆ ಏನಾಗಿದೆ ಅಡ್ಡಿ ಉಂಟಾಗಿದೆ ಆದ್ದರಿಂದ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಾಗ ಇದರ ಮೇಲೆ ಪ್ರಶ್ನೆಯನ್ನು ನಾವು ಕೇಳಿದ್ದೀವಿ ಇನ್ನು ಕಲಕ್ಕ ಸಿಮ್ಲಾ ರೈಲು ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇದನ್ನ ಬ್ರಿಟಿಷರ ಒಂದು ವಸಾಹತುಶಾಹಿ ಯುಗದಲ್ಲಿ ನಿರ್ಮಿಸಲಾಗಿದೆ ಅಂದ್ರೆ ನಾವು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದಾಗ ನಿರ್ಮಾಣ ಮಾಡೋದಲ್ಲ ಬ್ರಿಟಿಷರ್ ಇದನ್ನು ಏನ್ ಮಾಡಿದರೆ ಮೊದಲೇ ಇದನ್ನ ನಿರ್ಮಾಣ ಮಾಡಿದರು ಆರಂಭದಲ್ಲಿ ಕಲ್ಕತ್ತಾದಿಂದ ಸಿಮ್ಲಾಕ್ಕೆ ಬ್ರಿಟಿಷ್ ಅಧಿಕಾರಿಗಳು ಚಲನೆಗೆ ಅನುಕೂಲವಾಗುವಂತೆ ಇದನ್ನ ನಿರ್ಮಾಣ ಮಾಡಲಾಗಿತ್ತು ಅದಂದ್ರೆ ಕಲ್ಕತ್ತಾದಿಂದ ಸಿಮ್ಲಾ ಹೋಗೋಕ್ಕೆ ಸಿಂಪ್ಲಿಫೈಡ್ ಮಾಡೋಕೋಸ್ಕರ ಈ ಒಂದು ರೈಲ್ವೆ ಮಾರ್ಗನ ಅವರು ಏನ್ ಮಾಡಿದ್ರು ಕಂಡಿಡಿದ್ರು ಅಥವಾ ಅನ್ನ ಅಭಿವೃದ್ಧಿ ಪಡಿಸಿದ್ರು ಯಾರಾದ್ರೆ ಬ್ರಿಟಿಷರು ಎಂಟು ಜುಲೈ ಎರಡ್ ಸಾವಿರದ ಎಂಟರಂದು ಯುನೆಸ್ಕೋ ಕಲ್ಕಾಸ್ ಯುನೆಸ್ಕೊ ಏನ್ ಮಾಡಿದರೆ ಕಲ್ಕಾ ಸಿಮ್ಲಾ ರೈಲು ಮಾರ್ಗವನ್ನ ಭಾರತ ವಿಶ್ವ ಪರಂಪರೆ ಒಂದು ತಾಣದ ಪರ್ವತ ರೈಲುಗಳ ಮಾರ್ಗಕ್ಕೆ ಸೇರಿಸಿದೆ ಅರ್ಥ ಆಯ್ತಾ ಇದೇನಾದ್ರೆ ಯುನೆಸ್ಕೋ ಪಟ್ಟಿಗೆ ಸೇರಿದೆ ಎಷ್ಟರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಅರ್ಥೈತ ರೈಲು ಅಂದ್ರೆ ಪರ್ವತ ರೈಲುಗಳ ಒಂದು ಪಟ್ಟಿಯಲ್ಲಿ ಇದು ಸೇರ್ಪಡೆ ಆಗಿರ್ತಕ್ಕಂಥದ್ದು ಹಾಗಾದ್ರೆ ಭಾರತದಲ್ಲಿ ಎಷ್ಟು ಪರ್ವತ ರೈಲು ಮಾರ್ಗಗಳಿದಾವೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಬಹಳ ಇಂಪೋರ್ಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಭಾರತ ಪರ್ವತ ಪ್ರದೇಶಗಳಲ್ಲಿ ನಿರ್ಮಿಸದಾದ ರೈಲು ಮಾರ್ಗಗಳು ಎಷ್ಟು ಮೂರಿದಾವೆ ಮೊದಲನೇದು ಇದಾವೆ ಯಾವ್ದು ಅಂದ್ರೆ ಡಾರ್ಜಿಲಿಂಗ್ ಹಿಮಾಲಯನ್ ರೈಲು ಎರಡನೇದು ನೀಲಗಿರಿ ಪರ್ವತ ರೈಲು ಇನ್ನು ಮೂರನೇದು ಕಲ್ ಕಲಕ್ಕ ಸಿಮ್ಲಾ ರೈಲು ಅಂತಕ್ಕಂಥದ್ದು ಇವುಗಳಲ್ಲಿ ಒಟ್ಟಾಗಿ ಮೌಂಟೇನ್ ರೈಲ್ವೆ ಆಫ್ ಇಂಡಿಯಾ ಎಂಬ ಹೆಸರಿನಲ್ಲಿ ಯುನೆಸ್ಕೋ ಏನ್ ಪಡೆದಿದೆ ವಿಶ್ವ ಪರಂಪರೆ ತಾಣವಾಗಿ ಗೊತ್ತುಪಡಿಸಿದೆ ಬಹಳ ಇಂಪೋರ್ಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಇದೆಲ್ಲ ಗೊತ್ತಿರಬೇಕು ತಮಗೆ ಏನಂದ್ರೆ ಇತ್ತೀಚೆಗೆ ನಾನೇನು ಇನ್ಫಾರ್ಮೇಶನ್ ಕೊಟ್ಟೆ ಇತ್ತೀಚೆಗೆ ಏನಂದ್ರೆ ಕಲಕಾ ಸಿಮ್ಲಾ ಒಂದು ಆ ಒಂದು ಮೌಂಟೇನ್ ರೈಲ್ವೆ ಏನಂದ್ರೆ ಸುದ್ದಿ ಇಲ್ಲಿದೆ ಯಾಕೆ ಸುದ್ದಿ ಇಲ್ಲಿದೆ ಅಂದ್ರೆ ಅದು ಹಾನಿ ಆಗಿದೆ ಅಲ್ಲಿ ಏನಾಗಿದೆ ಅಂದ್ರೆ ಸಾರಿಗೆ ಏನಾಗಿದೆ ಡಿಸ್ಟರ್ಬೆನ್ಸ್ ಆಗಿದೆ ಆದ್ರಿಂದ ಸುದ್ದಿ ಆಗಲಿದೆ ಸೊ ಕಲಕಾ ಸಿಮ್ಲಾ ರೈಲು ಮಾರ್ಗವನ್ನ ಬ್ರಿಟಿಷರ್ ಅಭಿವೃದ್ಧಿ ಪಡಿಸಿದ್ದಾರೆ ಅದನ್ನ ನಾವು ಅಭಿವೃದ್ಧಿಪಡಿಸಲ್ಲ ಯಾಕೆ ಅಭಿವೃದ್ಧಿ ಪಡಿಸಿದ್ರೆ ಕಲ್ಕತ್ತಾದಿಂದ ಸಿಮ್ಲಾಕ್ ಹೋಗಕ್ಕೆ ಒಂದು ವೇ ಅನ್ನ ಸಿಂಪ್ಲಿಫೈಡ್ ಆಗೋಸ್ಕರ ಇದನ್ನ ಅಭಿವೃದ್ಧಿ ಪಡಿಸಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ಇದಕ್ಕೆ ವಿಶ್ವ ಒಂದು ಪರಂಪರೆಯ ಒಂದು ಪಟ್ಟಿಗೆ ತಾಣಗಳ ಪಟ್ಟಿ ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಇನ್ನ ಮೌಂಟೇನ್ ರೈಲ್ವೇಸ್ ಆಫ್ ಇಂಡಿಯಾ ವಿಚ್ ಆರ್ ಯಾವ ಇದಾವೆ ಅಂದ್ರೆ ಟೋಟಲ್ ಮೌಂಟೇನ್ ರೈಲ್ವೇಸ್ ಇಂಡಿಯಾದಲ್ಲಿ ಮೂರ್ ಇದಾವೆ ಡಾರ್ಜಿಲಿಂಗ್ ಹಿಮಾಲಯ ರೈಲು ಈಲಗಿರಿ ಪರ್ವತ ರೈಲು ಮತ್ತು ಕಲ್ಕಾ ಸಿಮ್ಲಾ ರೈಲು ಇದು ಗೊತ್ತಿರಬೇಕು ಅಂತ ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಇನ್ನೇನು ಇನ್ನೊಂದು ಇನ್ಫಾರ್ಮೇಶನ್ ಅಂದ್ರೆ ಮಾಥೆರಾನ್ ಹಿಲ್ಸ್ ರೈಲು ಮತ್ತು ಕಂಗ್ರಾ ವ್ಯಾಲಿ ರೈಲುಗಳು ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿದ್ದಾವೆ ಇವೆರಡು ಟೆಂಪರರಿ ಲಿಸ್ಟ್ ಇದಾವೆ ಅರ್ಥ ಆಯ್ತಾ ಇನ್ನೂ ಸೇರ್ಪಡೆಯಾಗಿಲ್ಲ ಅಧಿಕೃತವಾಗಿ ಸೇರ್ಪಡೆಯಾಗಿಲ್ಲ ಅದ್ರ ಮಾಥೆರಾನ್ ಹಿಲ್ ರೈಲು ಮತ್ತು ಕಂಗ್ರಾ ವ್ಯಾಲಿ ರೈಲುಗಳು ನೀಲಗಿರಿ ಮೌಂಟೇನ್ ರೈಲು ಭಾರತ ಏಕೈಕ ರ್ಯಾಕ್ ಪಿನಿಯೋನ್ ರೈಲು ಆಗಿದೆ ಆಯ್ತಾ ರ್ಯಾಕ್ ಮತ್ತು ಪಿನ ರೈಲು ಯಾವುದು ಏಕೈಕ ರೈಲು ಮಾರ್ಗ ಯಾವುದಂದ್ರೆ ನೀಲಗಿರಿ ಮೌಂಟೇನ್ ರೈಲು ಅಂತ ನಾವು ಹೇಳ್ತೀವಿ ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಏನಾದ್ರೆ ಒಂದ್ ಮೊದಲನೇ ಪ್ರಶ್ನೆ ಸುದ್ದಿಯಲ್ಲಿ ಕಂಡ ದೀಪ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯು ಎಸ್ ಎರಡ್ ಸಾವಿರದ ಹದಿನೈದರಲ್ಲಿ ಯಾವ ದೇಶವು ಸ್ಪಾಂಜ್ ಸಿಟಿ ಇನಿಷಿಯೇಟಿವ್ ಅನ್ನ ಪ್ರಾರಂಭಿಸಿತ್ತು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಚೀನಾ ಭಾರತ ಕಂಟ್ರೋಲ್ ಅಂಡ್ ಎಡಿಟರ್ ಜನರಲ್ ಅವರು ಯಾವ ಯೋಜನೆಯಲ್ಲಿ ಅಕ್ರಮಗಳನ್ನ ಫ್ಲಾಗ್ ಮಾಡಿದರು ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ ಮಾಲಾ ಕಾರ್ಯಕ್ರಮ ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಭಾರತದಲ್ಲಿ ದಾಖಲಾದ ಸಗಟು ಹಣದುಬ್ಬರ ಎಷ್ಟು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದರೆ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟೇಜ್ ಆಫ್ ದಿ ಜಿ ಡಿ ಪಿ ಅಂದ್ರೆ ಮೈನಸ್ ಅಲ್ಲಿದೆ ಯಾವ ದಿನದಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸಲು ಶಾಲಾ ಶಿಕ್ಷಣ ಇಲಾಖೆ ತಿಳಿಸಿದೆ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನವೆಂಬರ್ ಹನ್ನೊಂದು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪ್ರವಾಹ ಕುರಿತು ಮಾಹಿತಿ ತಿಳಿಸಲು ಸರ್ಕಾರವು ಯಾವ ಯಾವ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಫ್ಲಡ್ ವಾಚ್ ಇಸ್ ದ ರೈಟ್ ಆನ್ಸರ್ ಇವತ್ತಿಗೆ ಬಿಡೋಣ ಮುಗಿಸೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್